ರಾಜ್ಯ ಬಜೆಟ್ನಲ್ಲಿ ಸರ್ವರಿಗೂ ಸಮಬಾಳು ಸಮಪಾಲನ ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಿದ್ದಾರೆ ಅಸೆಂಬ್ಲಿ ಚುನಾವಣೆ ಇದೆ ಅದಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಬಜೆಟ್ನಲ್ಲಿ ರೈತರು ಮಹಿಳೆಯರು ವಿದ್ಯಾರ್ಥಿಗಳಿಗೆ ಬಂಪರ್ ಕೊಟ್ಟಿದ್ದಾರೆ ಬಡ್ಡಿ ರಹಿತ ಸಾಲ ಯೋಜನೆಗಳ ಮೂಲಕ ಮನಗೆಲ್ಲುವ ಯತ್ನವನ್ನ ಮಾಡಿದ್ದಾರೆ ಯುವ ಜನಾಂಗವನ್ನ ಸೆಳೆಯೋದಕ್ಕೆ ಹಲವು ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ವಿದ್ಯಾರ್ಥಿಗಳಿಗಾಗಿ ಹಲವು ಹೊಸ ಘೋಷಣೆಗಳನ್ನು ಮಾಡಲಾಗಿದೆ ರಾಜ್ಯ ಬಜೆಟ್ನಲ್ಲಿ ಎಲ್ಲರಿಗೂ ಸಮಬಾಳು ಮತ್ತು ಸಮಪಾಲು ಆದಾಯ ಶೇಕಡ 30ರಷ್ಟಿದೆ ಕೋಲೋತ್ತರ ತಂತ್ರಜ್ಞಾನ ಒತ್ತು ಕೊಟ್ಟು ತೋಟಗಾರಿಕೆ ಬೆಳೆಗೆ ಮೌಲ್ಯವರ್ಧನೆ ಮೂಲಕ ರೈತರಿಗೆ ಉತ್ತಮ ಆದಾಯ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳ ರಫ್ತು ಮತ್ತು ಸಂಸ್ಕರಣ ಉತ್ತೇಜನ ರೈತರಿಗೆ ಸಂಪದ ಯೋಜನೆಯಲ್ಲಿ ಕೆಪೆಕ್ ಸಂಸ್ಥೆ ಮುಖಾಂತರ ಒಂದು 100 ಕೋಟಿ ರೂಗಳ ಯೋಜನೆಯನ್ನು ರೂಪಿಸಲಾಗುವುದು ತೋಟಗಾರಿಕೆ ಇಲಾಖೆಯಲ್ಲಿನ 12 ತೋಟಗಳಲ್ಲಿ ಒಂದು ತೋಟ ಒಂದು ಬೆಳೆ ಯೋಜನೆ ಅಡಿಯಲ್ಲಿ ಆಯಾ ಭಾಗದ ಕೃಷಿ ಹವಾಮಾನ ಮಣ್ಣಿನ ಗುಣಕ್ಕೆ ಅನುಗುಣವಾಗಿ ತೋಟಗಾರಿಕೆ ಉತ್ಪಾದಕತೆಯನ್ನು ಹೆಚ್ಚಿಸಲು 10 ಕೋಟಿ ರೂಪಾಯಿ ಒಂದು ಬಾರಿ ವಿಶೇಷ ಅನುದಾನ ನೀಡಲಾಗುವುದು ರಾಜ್ಯದ ಆಲೂಗಡ್ಡೆ ಬೆಳೆಯಲು ಬೀಜ ಉತ್ತರ ರಾಜ್ಯಗಳಿಂದ ಆಮದು ಮಾಡಲಾಗುತ್ತಿದ್ದು ಆಲೂಗಡ್ಡೆ ಬಿತ್ತನೆಯಲ್ಲಿ ಸ್ವಾವಲಂಬನೆ ಸಾಧಿಸಲು ಮೊದಲ ಬಾರಿಗೆ ಎಪಿಕಲ್ ರೂಟ್ ಕಲ್ಚರ್ ತಂತ್ರಜ್ಞಾನ ಯೋಗ್ಯ ದರದಲ್ಲಿ ಬೆಳೆಗಾರರಿಗೆ ಪರಿಚಯಿಸಲಾಗುವುದು ಯಾವ ಯಾವ ಇಲಾಖೆಗೆ ಎಷ್ಟು ಅನುದಾನ ಕ್ಷೇಮಾಭಿವೃದ್ಧಿ ವಲಯಕ್ಕೆ 80318 ಕೋಟಿ ಮೂಲ ಸೌಕರ್ಯಾಭಿವೃದ್ಧಿಗೆ 69031 ಕೋಟಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡೋದಕ್ಕೆ 61234 ಕೋಟಿ ರೂಪಾಯಿಗಳು ಶಿಕ್ಷಣ ಇಲಾಖೆಗೆ ಇನ್ ಟೋಟಲ್ 37960 ಕೋಟಿ ರೂಪಾಯಿ ರೈತರಿಗೆ ಸಾಲ ಕೊಡುವುದಕ್ಕೆ ವಿತರಣೆ ಮಾಡೋದಕ್ಕೆ 25000 ಕೋಟಿ ರೂಪಾಯಿಗಳು ಮೀಸಲು ಜಲಸಂಪನ್ಮೂಲ ಬಹಳ ಮುಖ್ಯ 22854 ಕೋಟಿ ರೂಪಾಯಿಗಳನ್ನು ಇಡಲಾಗಿದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 20494 ಕೋಟಿ ರೂಪಾಯಿಗಳನ್ನು ಪಡೆದುಕೊಳ್ಳತಾ ಇದೆ ನಗರಾಭಿವೃದ್ಧಿ ಇಲಾಖೆಗೆ 17938 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ ಕಂದಾಯ ಇಲಾಖೆಗೆ 15943 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ ಆರೋಗ್ಯ ಇಲಾಖೆಗೆ 15151 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ ಸಾರಿಗೆ ಇಲಾಖೆಗೆ 14509 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ ಇಂಧನ ಇಲಾಖೆಗೆ 13803 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ ಕುಡಿಯುವ ನೀರಿಗಾಗಿ 11236 ಕೋಟಿ ರೂಪಾಯಿಗಳನ್ನು ಮೀಸಲಿರಿಸಲಾಗಿದೆ ಸಮಾಜ ಕಲ್ಯಾಣ ಇಲಾಖೆ 11163 ಕೋಟಿ ರೂಪಾಯಿಗಳನ್ನು ಪಡೆದುಕೊಂಡಿದೆ ಲೋಕೋಪಯೋಗಿ ಪಿಡಬ್ಲ್ಯೂಡಿ ಇಲಾಖೆ 10741 ಕೋಟಿ ರೂಪಾಯಿಗಳನ್ನು ಪಡೆದುಕೊಂಡಿದೆ ಬೆಂಗಳೂರು ಅಭಿವೃದ್ಧಿಗೆ 10000 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದಾರೆ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆಗೆ 9456 ಕೋಟಿ ರೂಪಾಯಿಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 5676 ಕೋಟಿ ರೂಪಾಯಿಗಳು ಸಿರಿಧಾನ್ಯಗಳಿಗೆ 6650 ಕೋಟಿ ರೂಪಾಯಿಗಳು ತೋಟಗಾರಿಕೆ ರೇಷ್ಮೆ 5254 ಕೋಟಿ ರೂಪಾಯಿಗಳು ಆಹಾರ ಇಲಾಖೆಗೆ 4608 ಕೋಟಿ ರೂಪಾಯಿಗಳು ವಸತಿ ಇಲಾಖೆಗೆ 3787 ಕೋಟಿ ರೂಪಾಯಿಗಳನ್ನು ಮೀಸಲಿರಿಸಲಾಗಿದೆ ಬೊಮ್ಮಾಯಿ ಅವರ ಬಜೆಟ್ನಲ್ಲಿ ಸ್ತ್ರೀ ಸಬಲೀಕರಣಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಒತ್ತು ಕೊಡಲಾಗಿದೆ ಮಹಿಳೆಯರ ಸಬಲೀಕರಣ ಹಾಗೂ ಕ್ಷೇಮಾಭಿವೃದ್ಧಿಗೆ 46278 ಕೋಟಿ ರೂಪಾಯಿಗಳನ್ನು ಮೀಸಲಿರಿಸಲಾಗಿದೆ ಮಕ್ಕಳ ಅಭ್ಯುದಯಕ್ಕೆ 47256 ಕೋಟಿ ರೂಪಾಯಿಗಳು ದುಡಿಯುವ ಮಹಿಳೆಯರ ಅನುಕೂಲಕ್ಕೋಸ್ಕರ ನಗರ ಪ್ರದೇಶಗಳಲ್ಲಿ 4000 ಶಿಶುಪಾಲನಾ ಕೇಂದ್ರಗಳು ಮಹಿಳಾ ಉದ್ಯಮಿಗಳಿಗೆ ಶೇಕಡ 4ರ ಬಡ್ಡಿ ಸಾಲ 2 ರಿಂದ
ಐದು ಕೋಟಿ ರೂಪಾಯಿಗಳಿಗೆ ಜಾಸ್ತಿ ಮಾಡಿದ್ದಾರೆ. ಸ್ತ್ರೀ ಸಾಮರ್ಥ್ಯ ಯೋಜನೆಯಡಿ 50,000 ಸ್ವಸಹಾಯ ಗುಂಪುಗಳಿಗೆ 1,00,000 ರೂಪಾಯಿ ಕೊಡಲಾಗುತ್ತೆ. ಸ್ತ್ರೀ ಸಾಮರ್ಥ್ಯ ಯೋಜನೆಗೆ ಅಂತಾನೆ 500 ಕೋಟಿ ರೂಪಾಯಿಗಳನ್ನು ಮೀಸಲಿರಿಸಲಾಗುತ್ತೆ. ಮಹಿಳೆಯರಿಗೆ ಸಹಕಾರ ವಲಯದಲ್ಲಿ 0 ಬಡ್ಡಿ ದರದಲ್ಲಿ ಸಾಲ ಕೊಡಲಾಗುತ್ತೆ. ಗೃಹಿಣಿ ಶಕ್ತಿ ಯೋಜನೆ ಜಾರಿಗೊಳಿಸುವುದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ ಪ್ರತಿ ತಿಂಗಳು 500 ರೂಪಾಯಿ ಸಹಾಯಧನವನ್ನು ಘೋಷಣೆ ಮಾಡಲಾಗಿದೆ. ಮನೆಯಲ್ಲಿಯೇ ಲಾಭದಾಯಕ ಉದ್ಯಮವನ್ನು ಆರಂಭ ಮಾಡೋದಕ್ಕೆ 1,00,000 ಮಹಿಳೆಯರಿಗೆ ಉಚಿತವಾದಂಥ ತರಬೇತಿ. ಸಂಘಟಿತ ವಲಯದಲ್ಲಿ ದುಡಿಯುವ ಮಹಿಳೆಯರಿಗೆ ಫ್ರೀ ಬಸ್ ಪಾಸು. ಇದರಿಂದ 30,00,000 ಮಹಿಳೆಯರಿಗೆ ಉಚಿತವಾದಂಥ ಬಸ್ ಪಾಸು. ಫ್ರೀ ಬಸ್ ಪಾಸ್ ಯೋಜನೆಗೆ 1,000 ಕೋಟಿ ರೂಪಾಯಿಗಳನ್ನು ಮೀಸಲಿರಿಸಲಾಗಿದೆ. ಶಾಲಾ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ವಿದ್ಯಾವಾಹಿನಿ ಯೋಜನೆಯಡಿ ಫ್ರೀ ಬಸ್ ಪಾಸ್ ಅನ್ನು ಕೊಡಲಾಗಿದೆ. 8,00,000 ವಿದ್ಯಾರ್ಥಿನಿಯರಿಗೆ ವಿದ್ಯಾವಾಹಿನಿ ಯೋಜನೆಯಡಿ ಫ್ರೀ ಬಸ್ ಪಾಸ್ ಅನ್ನು ವಿತರಿಸಲಾಗುತ್ತೆ. ಮಹಿಳಾ ಅಭಿವೃದ್ಧಿ ನಿಗಮದ ಮೂಲ ಸ್ವಯಂ ಉದ್ಯೋಗಕ್ಕಾಗಿ ಬಡ್ಡಿರಹಿತ ಸಾಲವನ್ನು ಘೋಷಣೆ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಮಹಿಳೆಯರಿಗಾಗಿ ಗೃಹಿಣಿ ಶಕ್ತಿ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. ಪ್ರತಿ ಕುಟುಂಬದ ಮಹಿಳೆಗೆ 1,500 ರೂಪಾಯಿಗಳನ್ನು ಕೊಡಲಾಗುತ್ತೆ. ಆಸಿಡ್ ಸಂತ್ರಸ್ತೆಯರಿಗೆ ಬಡ್ಡಿರಹಿತ ಸಾಲ ಯೋಜನೆ ಇದೆ. ನಗರ ಪ್ರದೇಶಗಳಲ್ಲಿ 250 ಅಂಗನವಾಡಿ ಕೇಂದ್ರಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರಿಗೆ ಗ್ರಾಚ್ಯುಟಿ ಇದೆ. ಅಂಗನವಾಡಿ ಕಾರ್ಯಕರ್ತೆಯರಿಗಾಗಿ 40 ಕೋಟಿ ರೂಪಾಯಿಗಳು ಮೀಸಲಿರಿಸಲಾಗ್ತಾ ಇದೆ. ಮಹಿಳಾ ಕಾಲೇಜುಗಳಲ್ಲಿ ಯೋಗ ತರಬೇತಿ ಯೋಜನೆ ಇದೆ. ಬಜೆಟ್ನಲ್ಲಿ ರಾಜ್ಯದ ರೈತರಿಗೆ ಬಹಳ ದೊಡ್ಡ ಮಟ್ಟದ ಗಿಫ್ಟ್ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ 500,000 ರೂಪಾಯಿಗಳ ಸಾಲ. ಬಳ್ಳಾರಿ ಮೆಗಾ ಡೈರಿಗೆ 100 ಕೋಟಿ ರೂಪಾಯಿ. ತಿಪ್ಟೂರಿನಲ್ಲಿ ಕೃಷಿ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ. ರೈತರಿಗೆ 25,000 ಕೋಟಿ ಸಾಲ ವಿತರಣೆಯ ಗುರಿ. ನರೇಗಾ ಯೋಜನೆಗೆ 1,000 ಕೋಟಿ ರೂಪಾಯಿ ಮೀಸಲು. ಕನಿಷ್ಠ ಬೆಂಬಲ ಬೆಲೆ ಯೋಜನೆಯ ಅಡಿಯಲ್ಲಿ ಭತ್ತ, ರಾಗಿ ಮತ್ತು ಜೋಳವನ್ನು ವಿತರಿಸಲಾಗುತ್ತೆ. ಹೆಸರುಕಾಳು ತೊಗರಿ ಖರೀದಿಗಾಗಿ 6,650 ಕೋಟಿ ರೂಪಾಯಿ. ಬೆಳೆಗಳ ಸಂಸ್ಕರಣೆ ಶೇಖರಣೆಗಾಗಿ 10.45 ಲಕ್ಷ ಫಲಾನುಭವಿಗಳಿಗೆ 175 ಕೋಟಿ ರೂಪಾಯಿಗಳ ನೆರವು. ತೋಟಗಾರಿಕೆ, ಕೃಷಿ, ರೇಷ್ಮೆ ಪ್ರೋತ್ಸಾಹಕ್ಕೆ 5,254 ಕೋಟಿ ರೂಪಾಯಿಗಳನ್ನು ವೆಚ್ಚ. ರೈತ ವಿದ್ಯಾನಿಧಿ ಯೋಜನೆಯಡಿಯಲ್ಲಿ 10.32 ಲಕ್ಷ ವಿದ್ಯಾರ್ಥಿಗಳಿಗೆ 725 ಕೋಟಿ. 30,00,000 ರೈತರಿಗೆ 25,000 ಕೋಟಿ ಸಾಲ ವಿತರಣೆಗೆ ನಿರ್ಧಾರ. ಭೂಸಿರಿ ಯೋಜನೆಯಡಿ 10,000 ರೂಪಾಯಿ ಹೆಚ್ಚುವರಿ ಸಹಾಯಧನವನ್ನು ಅನ್ನದಾತರಿಗೆ ಕೊಡಲಾಗುತ್ತೆ. ಭೂಸಿರಿ ಯೋಜನೆಯಿಂದ 50,00,000ಕ್ಕಿಂತ ಹೆಚ್ಚು ರೈತರಿಗೆ ಅನುಕೂಲವಾಗ್ತಾ ಇದೆ. ರೈತರಿಗೆ ಜೀವನ್ ಜ್ಯೋತಿ ವಿಮಾ ಯೋಜನೆ. ಬಜೆಟ್ನಲ್ಲಿ ರಾಜ್ಯದ ರೈತರಿಗೆ ಬಹಳ ದೊಡ್ಡ ಮಟ್ಟದ ಗಿಫ್ಟು. ನೀರಾವರಿಗೆ ಅಸ್ತು ಹೊಂದಿದ್ದಾರೆ. ನೀರಾವರಿ ಯೋಜನೆಗಳಿಗೆ 25,000 ಕೋಟಿ ರೂಪಾಯಿಗಳನ್ನು ಮೀಸಲು ಇರಿಸಲಾಗ್ತಾ ಇದೆ. ಕಳಸಾ ಬಂಡೂರಿ ಯೋಜನೆಗೆ 80 ಕೋಟಿ ರೂಪಾಯಿಗಳ ಅನುದಾನ. ಮೂವತ್ತೆಂಟು ಕುಡಿಯುವ ನೀರು ಯೋಜನೆಗಳಿಗೆ ಅನುದಾನ. ರಾಯಚೂರಿನಲ್ಲೂ ಕೂಡ ಕೆರೆ ತುಂಬಿಸುವ ಯೋಜನೆಗಳಿಗೆ ಅನುದಾನ. 1,5 ಲಕ್ಷ ಎಕರೆಗೆ ನೀರಾವರಿ ಸಾಮರ್ಥ್ಯವನ್ನು ಹೆಚ್ಚಿಸಲು ನಿರ್ಧಾರ. ಕುಡಿಯುವ ನೀರು ಯೋಜನೆಗಳಿಗೆ 11,236 ಕೋಟಿ ರೂಪಾಯಿ ಅನುದಾನ. ಬೆಂಗಳೂರು ಅಭಿವೃದ್ಧಿಗಾಗಿ 10,000 ಕೋಟಿ ರೂಪಾಯಿಗಳು. ಬಜೆಟ್ನಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು. ಗ್ರಾಮ ಪಂಚಾಯಿತಿಗಳಿಗೆ ಅನುದಾನ ಒದಗಿಸಲು 780 ಕೋಟಿ ಮೀಸಲು.
ಗ್ರಾಮೀಣ ರಸ್ತೆಗಳ ಸುಧಾರಣೆಗೆ 2070 ಕೋಟಿ ರೂಪಾಯಿಗಳು ಮೀಸಲು. 4504 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೆ ನಿರ್ಧಾರ. ಗ್ರಾಮೀಣ ಭಾಗಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಸ್ವಚ್ಛ ಭಾರತ್ ಯೋಜನೆಯ ಅಡಿಯಲ್ಲಿ 4190 ಕೋಟಿ ಮೀಸಲು. ಪ್ರತಿ ವರ್ಷ 2000 ಕೆರೆಗಳ ಅಭಿವೃದ್ಧಿಯನ್ನು ಪಡಿಸುವುದಕ್ಕೆ 200 ಕೋಟಿ ರೂಪಾಯಿಗಳನ್ನು ಮೀಸಲು. 2023 ಡಿಸೆಂಬರ್ ಒಳಗಾಗಿ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಕಸ ವಿಲೇವಾರಿ ಘಟಕ ಸ್ಥಾಪನೆ. ರಾಜ್ಯದ 3098 ಗ್ರಾಮ ಪಂಚಾಯಿತಿಗಳಲ್ಲಿ ಡಿಜಿಟಲ್ ಗ್ರಂಥಾಲಯಗಳ ಪರಿವರ್ತನೆ. ಗ್ರಾಮ ಪಂಚಾಯಿತಿಗಳಲ್ಲಿ ಪಂಚತಂತ್ರ 2.0 ತಂತ್ರಾಂಶ ಅಳವಡಿಕೆ. ಬೆಂಗಳೂರಿಗಾಗಿ 10,000 ಕೋಟಿ ರೂಪಾಯಿಗಳ ಯೋಜನೆ. ಬೆಂಗಳೂರಿನಲ್ಲಿ 6,000 ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳು. ಯಶವಂತಪುರದಿಂದ ಇಂಟಿಗ್ರೇಟೆಡ್ ಮೇಲ್ ಸೇತುವೆ ನಿರ್ಮಾಣ. ಬೆಂಗಳೂರಿನಲ್ಲಿ ಭುವನೇಶ್ವರಿ ಥೀಮ್ ಪಾರ್ಕ್ ನಿರ್ಮಾಣ. ಇ ಟಾಯ್ಲೆಟ್ಗಳ ನಿರ್ಮಾಣ. ಬೆಂಗಳೂರಿನ ಎಲ್ಲ 243 ವಾರ್ಡ್ಗಳಲ್ಲಿ ನಮ್ಮ ಕ್ಲಿನಿಕ್ ಸ್ಥಾಪನೆ. ಬೆಂಗಳೂರು ಟ್ರಾಫಿಕ್ ಕಂಟ್ರೋಲ್ಗೆ 150 ಕೋಟಿ ರೂಪಾಯಿ ಮೀಸಲು. ಚಿಕ್ಕಮಗಳೂರಿನಲ್ಲಿ ಹೊಸ ವಿಶ್ವವಿದ್ಯಾಲಯ ಸ್ಥಾಪನೆ, ಇದು ಶಿಕ್ಷಣಕ್ಕೆ ಆದ್ಯತೆ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯಲ್ಲಿ ಪಾಲಿಟೆಕ್ನಿಕ್ ಕಾಲೇಜ್. 73 ಕರ್ನಾಟಕ ಪಬ್ಲಿಕ್ ಶಾಲೆ, 50 ಆದರ್ಶ ವಿದ್ಯಾಲಯಗಳ ಸ್ಥಾಪನೆ. ಸರ್ಕಾರಿ ಪದವಿ ಕಾಲೇಜುಗಳಿಗೆ ಶುಲ್ಕ ವಿನಾಯಿತಿ. ಮುಖ್ಯಮಂತ್ರಿ ವಿದ್ಯಾಶಕ್ತಿ ಯೋಜನೆ ಘೋಷಣೆ. ಉಡುಪಿಯಲ್ಲಿ ಯಕ್ಷರಂಗಾಯಣ ಸ್ಥಾಪನೆ. ಉಚಿತ ಉನ್ನತ ಶಿಕ್ಷಣ ಯೋಜನೆಗೆ ಜಾರಿ. ಕಲಬುರಗಿ ಮಂಗಳೂರಿನಲ್ಲಿ ಉನ್ನತ ವ್ಯಾಸಂಗಕ್ಕೆ ಪ್ರತ್ಯೇಕವಾದಂಥ ಹಾಸ್ಟೆಲ್. ತಲಾ 1,000 ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನ ಸೌಲಭ್ಯ. ಮಹಿಳಾ ಕಾಲೇಜುಗಳಲ್ಲಿ ಯೋಗ ತರಬೇತಿ ಯೋಜನೆ. ಹಳ್ಳಿ ಮುತ್ತು ಯೋಜನೆ ಅಡಿಯಲ್ಲಿ ಆಯ್ದ 500 ವಿದ್ಯಾರ್ಥಿಗಳಿಗೆ ಉಚಿತವಾದಂಥ ಶಿಕ್ಷಣ. ಅಲ್ಪಸಂಖ್ಯಾತರಿಗೆ ಅಬ್ದುಲ್ ಕಲಾಂ ವಸತಿ ಶಾಲೆ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗದಲ್ಲಿ ವಸತಿ ಶಾಲೆಗಳು. ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಹಳ್ಳಿ ಮುತ್ತು ಯೋಜನೆ. ವೃತ್ತಿಪರ ಶಿಕ್ಷಣದ ಶುಲ್ಕವನ್ನು ಸರ್ಕಾರವೇ ಭರಿಸುತ್ತೆ. ಶಾಲೆಗಳಲ್ಲಿ ಗ್ರಂಥಾಲಯ ಹಾಗೂ ರೀಡಿಂಗ್ ಕಾರ್ನರ್ ಸ್ಥಾಪನೆ. ಎಲ್ಲ ವಿವಿಗಳಲ್ಲಿ ಕನ್ನಡ ಪರೀಕ್ಷೆಗೆ ವ್ಯವಸ್ಥೆ. ಇದಕ್ಕಾಗಿ ರೆಫರೆನ್ಸ್ ಪುಸ್ತಕ ಬಿಡುಗಡೆಗೆ ನಿರ್ಧಾರ. 47 ವಸತಿ ಶಾಲೆಗಳ ದುರಸ್ತಿ. SC/ST ಎಲೆಕ್ಷನ್ ಗಿಫ್ಟ್. ಬೊಮ್ಮಾಯಿ ಬಜೆಟ್ನಲ್ಲಿ SC/ST ಪಂಗಡದವರಿಗೆ ಭರ್ಜರಿಯಾದಂಥ ಕೊಡುಗೆ. SC/ST ಸಮುದಾಯದ ಜಮೀನು ರಕ್ಷಿಸಲು PTCL ಕಾಯ್ದೆಗೆ ತಿದ್ದುಪಡಿ. ಇಂಟ್ರೆಸ್ಟಿಂಗ್. ಅಮೃತ ಜ್ಯೋತಿ ಯೋಜನೆಯಡಿ SC/ST BPL ಕುಟುಂಬಕ್ಕೆ 75 ಯೂನಿಟ್ ಫ್ರೀ ಕರೆಂಟು. ಗಂಗಾ ಕಲ್ಯಾಣ ಯೋಜನೆಯಡಿ 17,000 ಫಲಾನುಭವಿಗಳಿಗೆ 675 ಕೋಟಿ ಸಹಾಯಧನ. ಮೊದಲ ಬಾರಿಗೆ SC/ST ಯುವಕರಿಗೆ ಸ್ವಯಂ ಉದ್ಯೋಗಕ್ಕಾಗಿ ಅನುದಾನವನ್ನು ಕೊಡಲಾಗ್ತಾ ಇದೆ. ವಿದ್ಯುಚ್ಚಾಲಿತ ತ್ರಿಚಕ್ರ ಸರಕು ವಾಹನ ಖರೀದಿಗೆ 50,000 ರೂಪಾಯಿ ಸಹಾಯಧನ. ಬಾಬು ಜಗಜೀವನ್ ರಾಮ್ ಸ್ವಯಂ ಉದ್ಯೋಗ ಯೋಜನೆಯ ಅಡಿ 2,00,000 ವರೆಗೂ ಕೂಡ ಸಹಾಯಧನ.
ಎಸ್ಸಿ ಎಸ್ ಟಿ ಸಮುದಾಯದವರ ಮನೆ ನಿರ್ಮಾಣದ ಅನುದಾನ ಕೂಡ ಜಾಸ್ತಿ ಮಾಡಲಾಗಿದೆ ಈ ಬಜೆಟ್ನಲ್ಲಿ. ಮೂಲಸೌಕರ್ಯಗಳ ಬಗ್ಗೆ ಮಾತನಾಡೋಣ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ 5,000 ಕೋಟಿ ರೂಪಾಯಿಗಳ ಮೀಸಲು. ಕೇಂದ್ರದ ಅಮೃತ್ 2.0 ಯೋಜನೆಯ ಅಡಿ ರಾಜ್ಯದ 287 ನಗರಗಳ ಅಭಿವೃದ್ಧಿ. ರಾಜ್ಯದ 287 ನಗರಗಳ ಅಭಿವೃದ್ಧಿಗೆ 9,230 ಕೋಟಿ ಮೀಸಲು. ಪೌರ ಆಸರೆ ಯೋಜನೆಯ ಅಡಿ 5,000 ವಸತಿರಹಿತ ಪೌರ ನೌಕರರಿಗೆ ಮನೆ. ಸುಮಾರು 300 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮನೆಗಳ ನಿರ್ಮಾಣ. ಸ್ಮಾರ್ಟ್ ಸಿಟಿ ಅಭಿಯಾನದಲ್ಲಿ ರಾಜ್ಯದ 7 ನಗರಗಳ ಅಭಿವೃದ್ಧಿಗೆ 3,395 ಕೋಟಿ. ಬೆಳಕು ಯೋಜನೆ ಅಡಿಯಲ್ಲಿ 124 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 2.35 ಲಕ್ಷ ಮನೆಗಳಿಗೆ ಕರೆಂಟ್. ವಸತಿ ರಹಿತ ಮೀನುಗಾರರ ವಸತಿಗೆ ಒತ್ತು. ನೆಲೆ ಹೆಸರಿನ ಯೋಜನೆಯಲ್ಲಿ ನೆಲೆ ಅಂತ ಹೆಸರು ಅಂತೆ 10,000 ಸೈಟ್ಗಳು. ಆರ್ಥಿಕವಾಗಿ ಹಿಂದುಳಿದವರಿಗೆ ವಸತಿ ಯೋಜನೆ. ಇಂಟ್ರೆಸ್ಟಿಂಗ್. ಪ್ರತಿ ಗ್ರಾಮ ಪಂಚಾಯಿತಿಗೆ 10 ಲಕ್ಷ ರೂಪಾಯಿಗಳ ಅನುದಾನ. ಕೈಗಾರಿಕೆಗಳ ವಿಷಯಕ್ಕೆ ಬರೋಣ. ಅಮೃತ ನಗರೋತ್ಥಾನ ಯೋಜನೆಯಡಿ ಬೆಂಗಳೂರಿನಲ್ಲಿ 6,000 ಕೋಟಿ ವೆಚ್ಚ ಕಾಮಗಾರಿ ಅನುಷ್ಠಾನ. ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮದಿಂದ 9 ಕಡೆ ಕೈಗಾರಿಕಾ ವಸಾಹತನ್ನು ಸ್ಥಾಪನೆ ಮಾಡ್ತಾರೆ. ರಾಯಚೂರು, ಕಲಬುರಗಿ, ವಿಜಯಪುರದಲ್ಲಿ ಮೆಗಾ ಜವಳಿ ಪಾರ್ಕ್ ಸ್ಥಾಪನೆ ಮಾಡುವುದಕ್ಕೆ ಪ್ಲಾನ್. ಕೆಐಎಲ್ ಹತ್ರ ಸ್ಟಾರ್ಟ್ಅಪ್ ಪಾರ್ಕ್ ನಿರ್ಮಾಣಕ್ಕೆ 30 ಕೋಟಿ ರೂಪಾಯಿ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕೌಶಲ್ಯಾಭಿವೃದ್ಧಿ ಕೇಂದ್ರ ವಿಸ್ತರಣೆಗೆ 2 ಕೋಟಿ ರೂಪಾಯಿಗಳು. ಮಂಡ್ಯದ ಮೈಶುಗರ್ ಕಾರ್ಖಾನೆಯಲ್ಲಿ ಎಥನಾಲ್ ಉತ್ಪಾದಕ ಘಟಕ ಸ್ಥಾಪನೆ. ರಸ್ತೆಗಳ ಅಭಿವೃದ್ಧಿ, ಕರ್ನಾಟಕ ರೈಲು ಜಾಲ ಅಭಿವೃದ್ಧಿಗೆ 7,561 ಕೋಟಿ ರೂಪಾಯಿ. ಹಳೆ ಮಂಗಳೂರು ಬಂದರಿನಲ್ಲಿ ಹೆಚ್ಚುವರಿ ಶಿಪ್ ಯಾರ್ಡ್ ಪ್ರಾರಂಭ. ಮಾರ್ಚ್ 2023 ಒಳಗೆ 3,720 ಕೋಟಿ ವೆಚ್ಚದಲ್ಲಿ 948 ಕಿಲೋಮೀಟರ್ ಹೆದ್ದಾರಿ, ಮೈಸೂರು ಕುಶಾಲನಗರದ 92 ಕಿಲೋಮೀಟರ್ ಹೆದ್ದಾರಿ ನಿರ್ಮಾಣಕ್ಕೆ 4,121 ಕೋಟಿ ರೂಪಾಯಿಗಳ ವೆಚ್ಚ. ಆರೋಗ್ಯದ ಬಗ್ಗೆ ಮಾತನಾಡಲೇಬೇಕಲ್ವೇ, ಅದನ್ನು ಮಾತನಾಡೋಣ. ನಾವು ಮೈಸೂರು ಕುಶಾಲನಗರ 92 ಕಿಲೋಮೀಟರ್ ಹೆದ್ದಾರಿ ನಿರ್ಮಾಣಕ್ಕೆ 4,128 ಕೋಟಿ. ಓ, ದಿಸ್ ಇಸ್ ಇಂಟ್ರೆಸ್ಟಿಂಗ್. ಓ, ವೆರಿ ವೆರಿ ಇಂಟ್ರೆಸ್ಟಿಂಗ್. ದಟ್ ವಿಲ್ ಬಿ ಎ ವೆರಿ ಹ್ಯೂಜ್ ಇನ್ಫ್ರಾಸ್ಟ್ರಕ್ಚರ್. 92 ಕಿಲೋಮೀಟರ್ಸ್.